ಚಿಕ್ಕೋಡಿ ಪಟ್ಟಣದಲ್ಲಿ ಶ್ರೀ ಶಿರಡಿ ಸಾಯಿ ಮಂದಿರದ 17ನೇ ವಾರ್ಷಿಕೋತ್ಸವ ನಿಮಿತ್ತವಾಗಿ ಬೃಹತ್ ಉದ್ಯೋಗ ಮೇಳವನ್ನು ಸ್ವಚ್ಛ ಚಿಕ್ಕೋಡಿ ಅಭಿಯಾನ, ಉಚಿತ ಆರೋಗ್ಯ ತಪಾಸಣಾ, ಲೆಜಿಮ್ ಮತ್ತು ಕರಬಲ್ ಸೌರ್ಯಾಗ, ಆಹಾರ ಮೇಳ, ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಸೇರಿದಂತೆ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಸಾಯಿ ಪರಿವಾರದ ರೂವಾರಿ ಜಗದೀಶ್ ಕೌಟಗಿಮಠ ಹೇಳಿದರು. ಅವರು ನಗರದ ಚರಮೂರ್ತಿ ಮಠದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ, ಶ್ರೀ ಸಾಯಿ ಸೇವಾ ಪರಿವಾರವು ಕಳೆದ 16 ವರ್ಷಗಳಿಂದ ಅತಿ ವಿಜೃಂಭಣೆಯಿಂದ ಶ್ರೀ ಶಿರಡಿ ಸಾಯಿ ಮಂದಿರದ ವಾರ್ಷಿಕೋತ್ಸವವನ್ನು ಆಚರಿಸುತ್ತಾ ಬಂದಿದ್ದು, ಈ ವರ್ಷ 17ನೇ ವಾರ್ಷಿಕೋತ್ಸವವನ್ನು ಆಚರಿಸುತ್ತಿದ್ದು, ಈ ವಾರ್ಷಿಕೋತ್ಸವದ ನಿಮಿತ್ತ ರವಿವಾರ ದಿನಾಂಕ 21 ಜನವರಿ 2024 ಸಿಎಲ್ಇ ಸಂಸ್ಥೆಯ ಸಹಯೋಗದೊಂದಿಗೆ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಜನವರಿ 24, 25 ಮತ್ತು 27 ಸ್ವಚ್ಛ ಚಿಕ್ಕೋಡಿ ಅಭಿಯಾನವನ್ನು ಪುರಸಭೆ ಮತ್ತು ಸಿಎಲ್ಇ ಸಂಸ್ಥೆಗಳ ಸಂಯುಕ್ತ ಆಶ್ರಯದೊಂದಿಗೆ ಹಮ್ಮಿಕೊಂಡಿದೆ. ದಿನಾಂಕ 25/1/2024 ಕೆಎಲ್ಇ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ ಕೋರೆ ಆಸ್ಪತ್ರೆ ಬೆಳಗಾವಿ, ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿ ಹಾಗೂ ಸಾಯಿ ಸೇವಾ ಪರಿವಾರದ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ. ದಿನಾಂಕ 26/1/2024 ಸಿಎಲ್ಇ ಸಂಸ್ಥೆಯ ಆವರಣದಲ್ಲಿ ಲೆಜಿಮ್ ಮತ್ತು ಕರಬಲ್ ಪ್ರದರ್ಶನ ನಡೆಸಲಾಗುವುದು. ದಿನಾಂಕ 27/1/2024 ಸಾಯಂಕಾಲ 5 ಗಂಟೆಗೆ ಸಂಪ್ರೋಕ್ಷಣಾ ವಿಧಿಯೊಂದಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭವಾಗುತ್ತವೆ. ದಿನಾಂಕ 28/1/2024 ಬೆಳಗ್ಗೆ 7 ಗಂಟೆಗೆ ಧ್ವಜಾರೋಹಣ ಸಂಪಾದನಾ ಚರಮೂರ್ತಿ ಮಠದ ಶ್ರೀಗಳ ಅಮೃತ ಹಸ್ತದಿಂದ ನೆರವೇರಲಿದೆ. ಅದೇ ದಿನ ಮುಂಜಾನೆ 8:30 ಲೋಕ ಕಲ್ಯಾಣಕ್ಕಾಗಿ ಸೌರಯಾಗ, ನಂತರ 9 ಗಂಟೆಗೆ ನಗರದ ಶಾಲಾ ಮಕ್ಕಳಿಂದ ತಂದೆ ತಾಯಿಗಳ ಪಾದಪೂಜೆ, ಸಂಜೆ 5 ಗಂಟೆಗೆ ಶಾಲಾ ಮಕ್ಕಳಿಂದ ನೃತ್ಯ ಕಲಾ ಪ್ರದರ್ಶನ ಕಾರ್ಯಕ್ರಮ ನಡೆಯುವುದು. ದಿನಾಂಕ 20/1/2024 ಬೆಳಗ್ಗೆ 8 ಗಂಟೆಗೆ ಮಂಡಲ ಪೂಜೆ, ನಂತರ ಬೆಳಿಗ್ಗೆ 11 ಗಂಟೆಗೆ ಮಹಿಳೆಯರಿಂದ ಲಲಿತ ಸಹಸ್ರನಾಮ ಪಠಣ ಹಾಗೂ ಮುತ್ತೈದೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ನಡೆಯುವುದು. ಅದೇ ವೇದಿಕೆಯ ಮೇಲೆ ಮಧ್ಯಾಹ್ನ 12:30 ಭಾರತೀಯ ಸಂಸ್ಕಾರ ಮತ್ತು ಮಹಿಳೆ ಎಂಬ ವಿಷಯದ ಕುರಿತು ಮಹಿಳೆಯರಿಗಾಗಿ ವಿಚಾರ ಸಂಕಿರಣ ನಡೆಯುವುದು. ಸಾಯಂಕಾಲ 4 ಗಂಟೆಗೆ ನಗರದ ಮಹಿಳೆಯರಿಂದ ಮಹಿಳೆಯರಿಗಾಗಿ ಆಹಾರ ಮೇಳ ಆಯೋಜಿಸಲಾಗಿದೆ. ದಿನಾಂಕ 31/2024 ಬೆಳಗ್ಗೆ 8 ಗಂಟೆಗೆ 5 ಜನ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ ಕಾರ್ಯಕ್ರಮ, ಬೆಳಿಗ್ಗೆ 11 ಗಂಟೆಗೆ ಚಿಕ್ಕೋಡಿಯ ಹಿರಿಯ ನಾಗರಿಕರಿಗೆ ಸತ್ಕಾರ ನಡೆಯುವುದು, ಮಧ್ಯಾಹ್ನ 12 ಗಂಟೆಯಿಂದ ಮಹಾಪ್ರಸಾದ, ಸಾಯಂಕಾಲ 6 ಗಂಟೆಗೆ ಚಿಕ್ಕೋಡಿ ಜನತೆಯ ಮನೋರಂಜನೆಗಾಗಿ ಶ್ರೀ ಮಹೇಶ್ ಹಿರೇಮಠ್ ಹಾಗೂ ತಂಡದವರಿಂದ ಅಂತರಂಗ ಸಂಗೀತ ಸಂಜೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಸಾಯಿ ಪರಿವಾರದ ಅಧ್ಯಕ್ಷರಾದ ಶ್ರೀ ಜಗದೀಶ್ ಮಾ ಕವಟಗಿಮಠ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಶ್ರೀ ಸಾಯಿ ಪರಿವಾರದ ಸದಸ್ಯರಾದ ಶ್ರೀ ಆದಿನಾಥ್ ಶೆಟ್ಟಿ, ಮಡಿ ಬಸರಗಿ, ರಾಜು ಹಿರೇಮಠ್, ಅಶೋಕ್ ಪಾಠಕ ಹಾಗೂ ಸಿಎಲ್ಇ ಸಂಸ್ಥೆಯ ಮುಖ್ಯಸ್ಥರು ಉಪಸ್ಥಿತರಿದ್ದರು. ಉದ್ಯೋಗ ಮೇಳವನ್ನು ಹಮ್ಮಿಕೊಂಡಿರುವುದು ನಮ್ಮೆಲ್ಲರಿಗೂ ಒಂದು ಅಭಿಮಾನದ ಸಂಗತಿ. ಕಳೆದ ಬಾರಿ ಸುಮಾರು 4,000 ವಿದ್ಯಾರ್ಥಿಗಳು ಆ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸಿದ್ರು. ಈ ಬಾರಿಯೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂಥ ಈಗಾಗಲೇ ಸುಮಾರು 1,500-3,000 ವಿದ್ಯಾರ್ಥಿಗಳು ಈ ಒಂದು ರಿಜಿಸ್ಟ್ರೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಭಾಗದ ಯುವಕರಿಗೆ ನಿರುದ್ಯೋಗದ ಸಮಸ್ಯೆ ನಿವಾರಣೆ ಮಾಡಲು ಸಾಯಿ ಸೇವಾ ಪರಿವಾರ ಒಂದು ತನ್ನ ಅಳಿದ ಸೇವೆಯನ್ನು ಮಾಡ್ತಾ ಇದೆ. 24, 25, 27 ನಗರದ ಸಾರ್ವಜನಿಕ ಸ್ಥಳಗಳನ್ನು, ಅದೇ ರೀತಿ ಬಸ್ ಸ್ಟ್ಯಾಂಡ್, ಅದೇ ರೀತಿ ನಗರದಲ್ಲಿರುವಂಥ ಗಾರ್ಡನ್ಗಳನ್ನು, ಅದೇ ರೀತಿ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರ ಸ್ವಚ್ಛ ಭಾರತ ಅಭಿಯಾನದ ಅಡಿಯಲ್ಲಿ ಚಿಕ್ಕೋಡಿ ಪುರಸಭೆ ಇವರ ಒಂದು ಸಂಯೋಗದಲ್ಲಿ ಈ ಒಂದು 3 ದಿನಗಳ ಕಾರ್ಯಕ್ರಮ ಚಿಕ್ಕೋಡಿ ನಗರದಲ್ಲಿರುವಂಥ ಸಾರ್ವಜನಿಕ ಸ್ಥಳ ಅಂದರೆ ನಮ್ಮ ಗಾರ್ಡನ್ ಇರ್ಬೋದು ಅಥವಾ ವಿಶೇಷವಾಗಿ ನಮ್ಮ ದೇವಸ್ಥಾನಗಳಿರ್ಬೋದು ಹಾಗೂ ನಮ್ಮ ನಗರದ ವಲ್ಲಭಾಯಿ ಗಾರ್ಡನ್, ಅಂಥ ವಿಶೇಷವಾಗಿರುವಂಥ ದೊಡ್ಡ ದೊಡ್ಡ ಗಾರ್ಡನ್ಗಳನ್ನು ಕೂಡ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ಸಿಎಲ್ಇ ಸಂಸ್ಥೆಯ ಸಹಯೋಗದಲ್ಲಿ
ಮೂರು ದಿನ ಅಂದ್ಕೊಳ್ಳಾಗ ಡಾಕ್ಟರ್ ಪ್ರಭಾಕರ್ ಕೊರೆ ಆಸ್ಪತ್ರೆಯ ಸಂಯೋಗದಲ್ಲಿ ಸುಮಾರು 18 ವಿಭಾಗಗಳ ವಿಶೇಷ ತಜ್ಞರನ್ನು ಒಳಗೊಂಡಂಥ ಉಚಿತ ಆರೋಗ್ಯ ಶಿಬಿರ. ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಸುಮಾರು ವಿಶೇಷ ತಜ್ಞರು ಹಾಗೂ ಇನ್ನಿತರ ಕಾರ್ಡಿಯಕ್ ಸಮಸ್ಯೆ ಇರ್ಬೋದು ಅಥವಾ ಕಣ್ಣಿನ ಸಮಸ್ಯೆ ಇರ್ಬೋದು, ಇಂಥ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳ ಆರೋಗ್ಯ ಸಮಸ್ಯೆಗಳನ್ನು ನಿವಾರಿಸಲು ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ವೈದ್ಯಕೀಯ ಕಾಲೇಜುಗಳ ಸಹಯೋಗದಲ್ಲಿ ಚಿಕ್ಕೋಡಿಯ ಕೆಎಲ್ಎ ಆಸ್ಪತ್ರೆಯಲ್ಲಿ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಹಮ್ಮಿಕೊಂಡಿದ್ದೀವಿ. ಕರ್ಬಲ್ನ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾವೆ. ವಿಶೇಷವಾಗಿ ಇದನ್ನು ನೋಡುವಂಥದ್ದು ಕಣ್ಣ ಒಂದು ಹಬ್ಬ ಅಂತೇಳಿ ನಾನು ಭಾವಿಸ್ತೀನಿ. ಅದಕ್ಕೆ ಈ ಕಾರ್ಯಕ್ರಮದಲ್ಲಿ ಕೂಡ ತಾವೆಲ್ಲರೂ ಭಾಗವಹಿಸಿ ಈ ಭಾಗದ ಪರಂಪರೆ ನಶಿಸಿ ಹೋಗುತ್ತಿರುವ ಒಂದು ಕ್ರೀಡೆ ಜೀವಂತವಾಗಿ ಉಳಿಸುವ ನಿಟ್ಟಿನಲ್ಲಿ ಕರ್ಬಲ್ ಹಾಗೂ ಲೇಸಿಮ್ ಲೇಸಿಮ್ ಕೂಡ ಇವತ್ತು ಮಕ್ಕಳ ವ್ಯಾಯಾಮ ಕೂಡ ಆಗ್ತಿದ್ದಾರೆ. ಸೌರ ಯಾಗ ಅನ್ನುವಂಥ ಒಂದು ಹೋಮವನ್ನು ವಿಶೇಷವಾಗಿ ಪೂಜ್ಯ ಶ್ರೀಗಳ ಒಂದು ಧ್ವಜಾರೋಹಣದ ಕಾರ್ಯಕ್ರಮದೊಂದಿಗೆ ನಮ್ಮ ಸಾಯಿ ಮಂದಿರದ ಕಾರ್ಯಕ್ರಮಗಳು ಮಂದಿರದ ಒಳಗಿನ ಕಾರ್ಯಕ್ರಮಗಳು ಉದ್ಘಾಟನೆಗೊಳ್ತಾವೆ. ಪೂಜ್ಯರ ಅಮೃತ ಹಸ್ತದಿಂದ ಧ್ವಜಾರೋಹಣ ಆದಮೇಲೆ ಅಲ್ಲಿ ಸೌರ ಯಾಗ ಅನ್ನುವಂಥ ಒಂದು ಹೋಮ ಹವನ ಕಾರ್ಯಕ್ರಮ ಆಗ್ತದೆ. ಅದು ನಡೆಯುವಂಥ ಹಂತದಲ್ಲೇ ಇವತ್ತು ತಂದೆ ತಾಯಿಯರಿಗೆ ಹಿರಿಯರಿಗೆ ಗೌರವ ಕೊಡದೇ ಇರುವಂಥ ಸಮಾಜವನ್ನು ನಾವು ನೋಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಇವತ್ತು ಸಾಯಿ ಸೇವಾ ಪರಿವಾರ ತಂದೆ ತಾಯಿಗಳ ಪಾದಪೂಜೆ ಮಕ್ಕಳಿಂದ ಆಗಬೇಕು ಅನ್ನುವಂಥ ಒಂದು ಅಭಿಲಾಷೆಯನ್ನು ಇಟ್ಟುಕೊಂಡು ತಂದೆ ತಾಯಿಗಳ ಪಾದಪೂಜೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸುಮಾರು ಅದರಲ್ಲಿ 200 ವಿದ್ಯಾರ್ಥಿಗಳು ತಮ್ಮ ತಂದೆ ತಾಯಿಗಳ ಹೆಸರನ್ನು ನೋಂದಾಯಿಸಿ ಪಾದಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರೀ ಶಾಲಾ ಮಕ್ಕಳು ಮಾತ್ರ ಇದರಲ್ಲಿ ಮಾಡಬೇಕಂತಲ್ಲ, ನಾವು ನೀವೆಲ್ಲರೂ ಕೂಡ ತಂದೆ ತಾಯಿಗಳನ್ನು ಪೂಜೆ ಮಾಡಬೇಕು. ನಾವು ಗೌರವ ತಂದೆ ತಾಯಿಗಳಿಗೆ ಸಲ್ಲಿಸಿದ ನಮ್ಮ ಮಕ್ಕಳು ನಿಮಗೆ ಗೌರವ ಅಂದರೆ ನಮಗೆ ಗೌರವ ಸಲ್ಲಿಸ್ತಾರೆ. ಅದಕ್ಕೆ ಈ ಒಂದು ಪರಂಪರೆ ಉಳಿಬೇಕನ್ನೋ ಕಾರಣಕ್ಕೆ ಈ ಒಂದು ಕಾರ್ಯಕ್ರಮ ಕೂಡ ಆ ದಿವಸ ಹಮ್ಮಿಕೊಳ್ಳಲಾಗಿದೆ. ಅದೇ ರೀತಿ ಸಾಯಂಕಾಲ PWD ಆವರಣದಲ್ಲಿ ಚಿಕ್ಕೋಡಿ ನಗರದ ಎಲ್ಲ ಶಾಲಾ ವಿದ್ಯಾರ್ಥಿಗಳಿಂದ ನೃತ್ಯ ಪ್ರದರ್ಶನ ಹಾಗೂ ಮನೋರಂಜನಾ ಕಾರ್ಯಕ್ರಮ ಆ ದಿವಸ ಇರ್ತದೆ. ಇದು 28 ತಾರೀಕಿನ ಕಾರ್ಯಕ್ರಮ. 29 ಬೆಳಿಗ್ಗೆ ನಮ್ಮ ಅಯ್ಯಪ್ಪ ಭಕ್ತರ ಒಂದು ಸಮೂಹದಿಂದ ಮಂಡಲ ಪೂಜೆ, ಸಾಯಿಬಾಬಾ ಅವರಿಗೆ ಮಂಡಲ ಪೂಜಾ ಕಾರ್ಯಕ್ರಮ ಕೂಡ 29 ಬೆಳಿಗ್ಗೆ ಹಮ್ಮಿಕೊಳ್ಳಲಾಗಿದೆ. ಮಹಿಳೆಯರಿಂದ ಲಲಿತ ಸಹಸ್ರನಾಮ ಪಠಣ ಹಾಗೂ ಮುತ್ತೈದರಿಗೆ ಉಳಿ ತುಂಬುವ ಕಾರ್ಯಕ್ರಮ, ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಕೂಡ ಆ ದಿವಸ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಒಂದು ವಿಚಾರ ಸಂಖ್ಯೆಯನ್ನು ಕೂಡ ಆ ದಿವಸ ಹಾಕ್ಕೊಂಡಿದ್ದು ಮಹಿಳೆಯರಿಂದ ಮಹಿಳೆಯರಿಗಾಗಿ ಆಹಾರ ಮೇಳ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಸುಮಾರು ಈಗಾಗಲೇ 52 ಸ್ಟಾಲ್ಗಳು ರಿಜಿಸ್ಟರ್ ಆಗ್ಯಾವ. ಬೆಳಗಾವಿ ಹಾಗೂ ಕೊಲ್ಲಾಪುರ ಹಾಗೂ ನಗರದಲ್ಲಿರುವಂಥ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. 30 ತಾರೀಕು ಸತ್ಯ ಸಾಯಿಸಾ ಬಾಬಾರ ಒಂದು ಪೂಜೆ ಹಾಗೂ ರುದ್ರಾಭಿಷೇಕ. ಅದೇ ದಿನ ವಿಶೇಷವಾಗಿ ಉಚಿತ ಸಾಮೂಹಿಕ ವಿವಾಹ, ಸರ್ವಧರ್ಮ ಉಚಿತ ಸಾಮೂಹಿಕ ವಿವಾಹ. ಇದು ಕಳೆದ ಸುಮಾರು 12 ವರ್ಷಗಳಿಂದ ಸಾಯಿ ಸೇವಾ ಪರಿವಾರ ಮಾಡ್ಕೊಂಡು ಬಂದಿದೆ. ಈಗಾಗಲೇ ಸುಮಾರು 16 ಜೋಡಿಗಳು ನಮ್ಮಲ್ಲಿ ನೋಂದಾಯಿತರಾಗಿದ್ದಾರೆ. 10 ಮಂದಿ ಈ ಬರುವ ದಿನಗಳಲ್ಲಿ ತಮ್ಮ ಹೆಸರನ್ನು ನೋಂದಾಯಿಸ್ಕೊಂಡು ಹೇಳಿದ್ದಾರೆ. ಆ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಮಣಿಪ್ರ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ನಿರ್ಸೋಶಿ, ಶ್ರೀ ಮಣಿಪ್ರ ಸಂಪಾದನಾ ಮಹಾಸ್ವಾಮಿಗಳು ಸಂಪಾದನಾ ಚಿಕ್ಕೋಡಿ,
ಶ್ರೀ ಮಣಿಪುರ ಸದಾಶಿವ ಮಹಾಸ್ವಾಮಿ ಹುಕ್ಕೇರಿ ಮಠ ಹಾವೇರಿ, ಶ್ರೀ ಮಣಿಪುರ ಮಹಾಂತ ಪ್ರಭು ಮಹಾಸ್ವಾಮಿ ವಿರಕ್ತ ಮಠ ಶಿಗುಂಚಿ, ಪೂಜ್ಯ ಶ್ರೀ ಶಿವಯೋಗಿ ದೇವರು ಕಾರಂಜಿ ಮಠ ಬೆಳಗಾವಿ. ಈ 5 ಜನ ಮಹಾತ್ಮರು ಈ ಕಾರ್ಯಕ್ರಮದಲ್ಲಿ ಅಂದು ಭಾಗವಹಿಸ್ತಾ ಇದ್ದಾರೆ. ನೂತನ ವಧುವರಿಗೆ ಆಶೀರ್ವಾದ ಮಾಡ್ತಾರೆ. ನಾವು ಬರೀ ಕೇವಲ ಅವ್ರನ್ನ ಕಾನೂನಾತ್ಮಕವಾಗಿ ಆ ಮದುವೆಗಳ ರಿಜಿಸ್ಟ್ರೇಷನ್ ಕೂಡ ಮಾಡಿಕೊಡ್ತೀವಿ. ಈ ಅದೇ ರೀತಿ ಒಂದು ಗ್ರಾಮ್ ಬಂಗಾರ ತಾಳಿನೂ ಕೂಡ ಆ ವಧುವಿಗೆ ಕೊಡುವಂಥ ಕಾರ್ಯಕ್ರಮ ಕೂಡ ಹಾಕಿದ್ದೀವಿ. ರಿಜಿಸ್ಟ್ರೇಷನ್ ಮಾಡಿಕೊಡುವಂಥ ವ್ಯವಸ್ಥೆ ಬೇರೆ ಎಲ್ಲಿಯೂ ಸಾಮೂಹಿಕವಾದಾಗ ಇರಂಗಿಲ್ಲ. ಆದರೆ ನಮ್ಮಲ್ಲಿ ಈ ವಿಶೇಷ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಗೆ ಅಂದು ಮಹಾಪ್ರಸಾದ ಕೂಡ ಆಯೋಜನೆ ಇರ್ತದೆ. ಅದೇ ರೀತಿ ಆ ದಿವಸ ಹಿರಿಯ ನಾಗರಿಕರಿಗೆ ಸತ್ಕಾರ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ನಗರದ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಸಾಮಾಜಿಕ, ಧಾರ್ಮಿಕ ಹಾಗೂ ದೇಶ ಸೇವೆಯಲ್ಲಿ ಭಾಗವಹಿಸಿದಂಥ 70 ವರ್ಷಗಳ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಆ ದಿವಸ ಸಾಯಂಕಾಲ ಸುಮಾರು 30 ತಾರೀಕು ಸಾಯಂಕಾಲ 6 ಗಂಟೆಗೆ ಅಂತರಂಗ ತಂಡದಿಂದ ಸಂಗೀತ ಸಂಜೆ ಕಾರ್ಯಕ್ರಮ, ಹಿಂದಿ, ಕನ್ನಡ ಹಾಗೂ ಮರಾಠಿ ಈ 3 ಭಾಷೆಗಳಲ್ಲಿ ನೃತ್ಯ ಕಲಾವಿದರಿಂದ ಸಂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಇವೆಲ್ಲ ಕಾರ್ಯಕ್ರಮಗಳ ಲಾಭವನ್ನು ಚಿಕ್ಕೋಡಿ ನಗರದ ಜನತೆ ಪಡಿಬೇಕಂತ ಹೇಳಿ